यलवो फट फट शकुनी गर्वद तली मुरिउदे यलवो फट फट शकुनी गर्वद तली मुरिउदे निन्न दुर्मति गलिगे हूडिद दुर्गविदे ನಿನ್ನ ದುರ್ಮತಿಗಳಿಗೆ ಹೂಡಿದ ದುರ್ಗವಿದೆ ತನ್ನಂತರಂಗದಲ್ಲಿ ಉಳಿದ ಧನವೇಗುವುದು ಉಳಿದ ಧನವೇಗುವುದು ಜೀವಸ್ಥಳವಿದೆ ಜೀವಸ್ಥಳವಿದೆ ಮೇಲೊಡ್ಡ ಒಂದೇ ಹಲಗೆ ಗೊಟ್ಟಿದೆನು ಎನ್ನ ನಕುಲನನೆಂದನ ಭೂಪ ಒಂದೇ ಹಲಗೆ ಗೊಟ್ಟಿದೆನು ಎನ್ನ ನಕುಲನನೆಂದನ ಭೂಪ ಎಲವ ಫಡಫಡ ಶಕುನಿ ಆ ಸಂಭಾಷಣೆಯನ್ನ ಕಾವುಗೊಳಿಸುವುದರಲ್ಲಿ ಹರಿತಗೊಳಿಸುವುದರಲ್ಲಿ ಕುಮಾರವ್ಯಾಸನಿಗೆ ಅದ್ಭುತವಾದ ಸಿದ್ಧಿ ಇದೆ. ಅವನು ಹೇಳ್ತಾನೆ ಅಯ್ಯ ಫಡ ಫಡ, ಇದು ಮರಾಠಿ ಶಬ್ದಗಳು, ಫಡ ಫಡ ಅನ್ನೋದು. ಏ ಬಿಡಯ್ಯ ಶಕುನಿ, ಗರ್ವದ ತಳಿ ಮುರಿಯುವುದೇ. ಶಕುನಿ ಹೇಳಿದ್ದ ನಿನಗೆ, ರಾಜನಿಗೆ ತಾನು ದೊಡ್ಡ ರಾಜಸ್ಯಾಗ ಮಾಡಿದವನು ಅಹಂಕಾರ ಇದೆ, ಆ ಗರ್ವಾತಿರೇಕವನ್ನ ಕಳೆ ಅಂದ್ರೆ ಇಲ್ಲಪ್ಪ ರಾಜವಂಶಕ್ಕೆ ಬಂದಿದ್ದು ಇದು, ಅದರಿಂದ ಗರ್ವದ ತಳಿ. ಇದು ತಳಿ ಅಂದ್ರೆ ಅದರ ಉತ್ಪಾದನೆ ಅಂತ, ಫಲ ಅಂತ. ಇದು ರಾಜ ಪರಂಪರೆಯಿಂದ ಬಂದಿದ್ದು ನಂದಲ್ಲ. ತಳಿ ಅಂದ್ರೆ ಇಲ್ಲಿ ಗಾಂಭೀರ್ಯದ ಒಂದು ಸಂಪತ್ತು ರಾಜರಿಗೆ ಇರೋದು. ನೋಡಿದವರಿಗೆ ದುರಹಂಕಾರ ಅಂತ ಅನಿಸಬಹುದು. ಅವರು ಅತ್ಯಂತ ಶ್ರೀಮಂತರಾದವರಿಗೆ ಒಂದು ಗತ್ತಿರುತ್ತೆ, ಆ ಗತ್ತು ಯಾವತ್ತೂ ಹೋಗೋದಿಲ್ಲ. ಗರ್ವದ ತಳಿ ಮುರಿಯುವುದೇ. ಇನ್ನೊಂದು ಯುದ್ಧದ ಪರಿಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಧರ್ಮರಾಯ. ನಿನ್ನ ದುರ್ಮತಿಗಳಿಗೆ ಹೂಡಿದ ದುರ್ಗವಿದೆ ತನ್ನ ಅಂತರಂಗದಲ್ಲಿ, ನನ್ನ ಮನಸ್ಸಿನಲ್ಲಿ ನನ್ನ ದೇಹದ ಒಳಗಡೆ ನೀನು ಹೂಡುವಂತಹ ದುರ್ಮಂತ್ರಗಳಿಗೆ ದುರ್ಗವಾಗಿ ನಿಲ್ಲಬಲ್ಲ ಶಕ್ತಿ. ದುರ್ಗ ಶತ್ರುಗಳ ಭಾರಿಯ ದಾಳಿಯನ್ನ ತಡೆಯಬಲ್ಲಂತಹ ಶಕ್ತಿಯುಳ್ಳಂತಹ ಒಂದು ಕೋಟೆ. ನನ್ನ ಅಂತರಂಗ ಅಂತ ಭದ್ರವಾದ ಕೋಟೆಯಾಗಿದೆ, ನಿನ್ನ ದಾಳಿಗಳಿಗೆ ಹೆದರೋದಿಲ್ಲ ಅನ್ಬಿಟ್ಟು ಹೇಳ್ತಾನೆ. ದುಡ್ಡೇ ಮುಖ್ಯ ಅಂತ ತಿಳ್ಕೊಳ್ಬೇಡ, ಉಳಿದ ಧನ ಏಗುವುದು, ಏನಮ್ ಗೈವುದು ಏಗುವುದು ಆಗುತ್ತೆ. ದುಡ್ಡು ಏನಯ್ಯ ಮಾಡುತ್ತೆ? ಜೀವಸ್ಥಳವಿದೆಯೇ ಮೇಲೊಡ್ಡ. ಈ ಜೀವಸ್ಥಳ ನಮ್ಮ ಜೀವ ಇದೆಯಲ್ಲ, ನಮ್ಮ ಪ್ರಾಣ ಇದೆಯಲ್ಲ, ವ್ಯಕ್ತಿಗಳಿದಾರಲ್ಲ, ಬದುಕಿರುವ ವ್ಯಕ್ತಿಗಳಿದ್ದಾರಲ್ಲ, ನನ್ನ ತಮ್ಮಂದ್ರಿದ್ದಾರಲ್ಲ, ನಾನಿದ್ದೀನಲ್ಲ, ನಾವೇ ಭಾರಿ ಆಸ್ತಿ. ವ್ಯಕ್ತಿ ಒಬ್ಬ ಇದ್ರೆ ಏನನ್ನು ಬೇಕಾದರೂ ಸಾಧಿಸ್ಕೊಳ್ಬಹುದು. ಎಲ್ಲವನ್ನ ಕಳ್ಕೊಂಡಿದ್ದವರು ಕೂಡ ಮತ್ತೆ ಪಡೆಯೋಕ್ ಸಾಧ್ಯ ಇದೆ. ಅದರಿಂದ ಜೀವಸ್ಥಳವಿದೆ ಮೇಲೊಡ್ಡ, ಇದು ಮೇಲಿನ ಒಂದು ಒಡ್ಡ ಪಣ. ಅದು ಇದುವರೆಗೆ ವಸ್ತುಸ್ಥಳ ಆಯಿತು. ವಸ್ತುಸ್ಥಳ ಅಂದ್ರೆ ಧನ ಕನಕ ವಸ್ತ್ರ ವಾಹನ ಇತ್ಯಾದಿಗಳಾದವು, ಆನೆಗಳೆಲ್ಲ ಆದವು. ಈಗ ಜೀವಸ್ಥಳ ಶಬ್ದಗಳನ್ನು ಕುಮಾರವ್ಯಾಸ ಜೀವಸ್ಥಳ ಅಂತಾನೆ ವ್ಯಕ್ತಿಗಳು ಅನ್ನೋದಕ್ಕೆ. ಮೇಲೊಡ್ಡ ಒಂದೇ ಹಲಗೆ ಒಡ್ಡಿದೆನ್, ಅದನ್ನ ನಾನು ಒಂದು ಹಲಗೆಗೆ ಒಡ್ಡಿದ್ದೇನೆ ಎನ್ನ ನಕುಲ. ನಾನು ಆಯ್ತಪ್ಪ, ನನ್ನ ತಮ್ಮನಿಂದ ಶುರು ಮಾಡ್ತೀನಿ, ನಕುಲನನ್ನ ಒಡ್ತೇನೆ. ಈ ಒಡ್ಡೋದ್ರ ಲಕ್ಷಣ ಏನಂದ್ರೆ, ನಕುಲನನ್ನ ಒಡ್ಡಿ ನಾನೇನಾದರೂ ಒಂದು ವೇಳೆ ಗೆದ್ರೆ ಇದುವರೆಗೆ ನಾನು ಸೋತಿರುವುದನ್ನೆಲ್ಲ ಹಿಂದಕ್ಕೆ ಕೊಡಬೇಕು ಅನ್ನೋ ಪಣ ಇದು. ಅದರಿಂದ ಹೇಳ್ತಾ ಇದ್ದಾನೆ ಏನೀಗ, ನನ್ನ ತಮ್ಮಂದ್ರಿಲ್ವಾ, ಒಬ್ಬನನ್ನ ಒಡ್ತೇನೆ ಎಲ್ಲವನ್ನ ಹಿಂದಕ್ಕೆ ಪಡಿತೇನೆ. ನನ್ನ ಅಂತರಂಗ ಕೋಟೆ ಇದ್ದಂಗಿದೆ, ದುರ್ಗ ಇದ್ದಂಗಿದೆ, ಬಲಿಷ್ಠವಾಗಿದೆ. ವಸ್ತುಸ್ಥಳ ಹೋದ್ರೇನು, ಜೀವಸ್ಥಳ ಇದೆ. ಈ ಶಬ್ದ ಕುಮಾರವ್ಯಾಸನ ಸೃಷ್ಟಿ ಮಾಡಿರೋದು. ಜೀವಸ್ಥಳ ಅಂದ್ರೆ ವ್ಯಕ್ತಿಗಳು, ಜೀವ ಒಳಗೆ ಇರತಕ್ಕಂತಹ ವ್ಯಕ್ತಿಗಳು ಇದ್ದಾರೆ. ನನ್ನ ತಮ್ಮನನ್ನು ಒಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ವಾಸಿಗೆ ಅನುಜನ ನೊಡ್ಡಿದರೆ ನಮಗೆ ಈಸರಲಿ ಭಯವೇನು, ವಾಸಿಗೆ ಅನುಜನ ನೊಡ್ಡಿದರೆ ನಮಗೆ ಈಸರಲಿ ಭಯವೇನು, ನೋಡುವೆವೋ
ನೃಪ ಹಾಯ್ಕು ಹಾ ಸಂಗಿಗಳ ಹಾಯ್ಕೆನುತ ಆಶಕುನಿ ಹಾಯ್ಕು ಹಾ ಸಂಗಿಗಳ ಹಾಯ್ಕೆನುತ ಆಶಕುನಿ ಪೂರ್ವಾರ್ಜಿತದ ಡೊಳ್ಳಾಸದಲ್ಲಿ ಡಾವರಿಸಿ ಧರ್ಮವಿನಾಶಿ ನಕುಲನ ಗೆಳಿದು ಬೊಬ್ಬಿರಿದನು ಅವನಿಪನ ಜರೆದ ಪೂರ್ವಾರ್ಜಿತದ ಡೊಳ್ಳಾಸದಲ್ಲಿ ಡಾವರಿಸಿ ಧರ್ಮವಿನಾಶಿ ನಕುಲನ ಗೆಲಿದು ಬೊಬ್ಬಿರಿದನು ಬೊಬ್ಬಿರಿದನು ಅವನಿಪನ ಜರೆದ ಈ ಪಂದ್ಯಕ್ಕೆ ಛಲವಾಗಿ ತನ್ನ ತಮ್ಮ ಕೊನೆಯ ತಮ್ಮ ನಕುಲನನ್ನ ಒಡ್ಡಿದರೆ ನಮಗೀಸು ಭಯವೇನು, ನಮ್ಗೇನೆ ಹೆದರಿಕೆ? ನಿನ್ ತಮ್ಮ ನೋಡ್ತಾ ಇದೀಯಾ, ನಾವೇನು ಹೆದರ್ಕೊಳ್ಳಲ್ಲ. ನಿನ್ ತಮ್ಮ ಗೆದ್ರೆ ನಾವು ಇದುವರೆಗೆ ಗೆದ್ದಿದ್ದನ್ನೆಲ್ಲ ವಾಪಸ್ ಕೊಡಬೇಕು ಅನ್ನೋತಾನೆ ನಿನ್ನ ಒಂದು ಷರತ್ತು. ನಾವೇನು ಹೆದರ್ಕೊಳ್ತಾ ಇಲ್ಲ, ಒಡ್ಡು ಸಂತೋಷ. ನೀ ಗೆಲ್ಲೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ವಾಸಿಗೆ ಅನುಜನ ನೋಡಿದರೆ ನಮಗೀಸರಲೆ ಭಯವೇನು? ಈಸರಲಿ ಇಷ್ಟಕ್ಕೆಲ್ಲ ನಾವು ಹೆದರ್ಕೊಳ್ಳೋರಲ್ಲ. ನೋಡುವೆ ವಯಸ್ಸಲೆ, ಆಯ್ತಪ್ಪ ನೋಡೋಣ ಅದನ್ನು. ನೃಪ ಹಾಯ್ಕು ಹಾ ಸಂಗಿಗಳ ಹಾಯ್ಕು. ದಳ ಉರುಳಸಯ್ಯ ನೋಡೋಣ. ಈ ದಳ ಉರುಳಿಸೋದು ನಮ್ಮ ವಿಧಿ, ನಮ್ಮನ್ನ ಉರುಳಿಸೋ ರೀತಿ ಇದೇನೆ ಇದು. ಉರುಳಸಯ್ಯ ನೋಡೋಣ ಏನುತ್ತ. ಆ ಶಕುನಿ ಪೂರ್ವಾರ್ಜಿತದ ಡೊಳ್ಳಾಸದಲ್ಲಿ ಡಾವರಿಸಿ, ಅವನಿಗೆ ಯಾವುದೋ ಜನ್ಮದಲ್ಲಿ ಪಡ್ಕೊಂಬಂದಿದ್ದಿರ್ಬೇಕು ಈ ದುರಹಂಕಾರ ಅನ್ನೋದು, ಈ ಜಂಬ ಅನ್ನೋದು, ಈ ಗೆಲುವು ಅನ್ನೋದು, ಈ ವ್ಯಂಗ್ಯ ಅನ್ನೋದು. ಆ ಹಿಂದಿನ ಜನ್ಮದಿಂದ ಒಂದು ಸಂಚಯವಾಗಿ ಬಂದಿದ್ದಂತಹ ಒಂದು ದುರಹಂಕಾರದ ಡೊಳ್ಳಾಸ ಅಂದ್ರೆ ವಂಚನೆ, ಕೃತ್ರಿಮ, ಅದರಲ್ಲಿ ಡಾವರಿಸಿ ತುಂಬಿಕೊಂಡು ಏನಾಯ್ತು, ಪಗಡೆಯನ್ನು ಆಡ್ತಾರೆ. ಆಡಿದ್ರೆ ಧರ್ಮ ವಿನಾಶಿ ಶಕುನಿ ಅಂತ, ಧರ್ಮವನ್ನು ಹಾಳು ಮಾಡಕ್ಕೆ ಹುಟ್ಕೊಂಡವನು. ಧರ್ಮಪರವಾಗಿ ನಡೆಯುವಂತಹ ಯಾವ ಕಾರ್ಯವನ್ನು ಆಗೋದಕ್ಕೆ ಬಿಡದೆ ಇದ್ದವನವನು. ಕೃತ್ರಿಮ ಮೋಸಗಳ ಬಟ್ಟೆಯನ್ನೇ ಹೊದ್ಕೊಂಡವನು ಅವನು. ನಕುಲನ ಗೆಲಿದು ಬೊಬ್ಬಿರಿದು ಅವನಿಪನ ಜರೆದ, ನಕುಲನನ್ನ ಗೆದ್ದುಕೊಂಡ, ಗೆದ್ದುಕೊಂಡು ಬೊಬ್ಬಿರಿದ, ಬೊಬ್ಬಿರಿದು ಅವನಿಪನ ಜರೆದ. ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ್ದು, ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಅನ್ನೋದು ಯಾವ್ಯಾವ ಕೆಲಸ ಮಾಡಿಸುತ್ತೆ? ಧರ್ಮರಾಯ ಕುಟುಂಬದ ಮುಖ್ಯಸ್ಥ ನಿಜ, ಒಪ್ಕೊಳ್ಳೋಣ. ಅದರಲ್ಲೂ ಅಪ್ಪ ಸತ್ತ ಮೇಲೆ, ಪಾಂಡು ಸತ್ತ ಮೇಲೆ ಹಿರಿಯಣ್ಣನನ್ನ ಅಪ್ಪ ಅವನ ಸ್ಥಾನದಲ್ಲೇ ನಿಲ್ಲಿಸಿ ಎಲ್ಲರೂ ನೋಡುವಂತ ಒಂದು ಗೌರವವನ್ನು ತೋರಿಸ್ತಾರೆ. ಆದರೆ ಆ ಗೌರವವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಧರ್ಮರಾಯ. ಇಲ್ಲಿ ತಮ್ಮನನ್ನ ಕೇಳದೆ, ಅವನ ಅನುಮತಿ ಇಲ್ಲದೆ ಅವನನ್ನ ಪಣವಾಗಿ ಒಡ್ಡುವಂತಹ ಒಂದು ಅಕಾರ್ಯವನ್ನ ಮಾಡ್ತಾ ಇದ್ದಾನೆ, ಅದರ ಫಲವನ್ನು ಅನುಭವಿಸ್ತಾ ಇದ್ದಾನೆ.